ತುಂಗಭದ್ರಾ ಡ್ಯಾಂನ ಹತ್ತೊಂಬತ್ತನೇ ಗೇಟ್ ಕೊಚ್ಚಿ ಹೋಗಿ ಆರು ದಿನಗಳು ಕಳೀತು ಗೇಟ್ ಅಳವಡಿಕೆ ಕಾರ್ಯ ಪ್ರಕ್ರಿಯೆ ನಿನ್ನೆಯಿಂದಲೂ ಕೂಡ ನಡೀತಾ ಇದೆ ಆದರೆ ನಿನ್ನೆ ಸ್ವಲ್ಪ ಹಿನ್ನಡೆಯಾಗಿತ್ತು ಇವತ್ತು ಕಾರ್ಯ ಮುಂದುವರಿತಾ ಇದೆ ತುಂಗಭದ್ರಾ ಡ್ಯಾಂ ಕ್ರಸ್ಟ್ ಗೇಟ್ ಕೊಚ್ಚಿ ಹೋದ ಪ್ರಕರಣದಲ್ಲಿ ಇವಾಗ ಲಾಕ್ ಗೇಟ್ ಅನ್ನು ಅಳವಡಿಸುವ ಕಾರ್ಯಾಚರಣೆ ನಡೀತಾ ಇದೆ ಆದರೆ ಈ ಸ್ಟಾಪ್ ಲಾಕ್ ಗೇಟ್ ಅಳವಡಿಕೆಗೆ ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಬಂದಂಗಿದೆ ಯಾಕೆಂದ್ರೆ ಈ ಕ್ರೆಸ್ಟ್ ಗೇಟ್ ಮೇಲೆ ಇರತಕ್ಕಂಥ ಸ್ಕೈವಾಕ್ ಜನ ಸ್ಕೈ ಸ್ಕೈವಾಕ್ ಇದೆಯಲ್ಲ ಆ ಸ್ಕೈವಾಕ್ನ ಬೀಮನ್ನು ತೆರವು ಮಾಡಬೇಕಂತೆ ಅದು ಅಡ್ಡ ಬರ್ತಾ ಇದೆ ಸ್ಟಾಪ್ ಗೇಟನ್ನು ಅನ್ನು ಹಾಕೋದಕ್ಕೆ ಹಾಗಾಗಿ ವೆಲ್ಡಿಂಗ್ ಮುಖಾಂತರ ಅದು ಕಬ್ಬಿಣದಲ್ಲಿ ಮಾಡಿರ್ತಕ್ಕಂಥದ್ದು ವೆಲ್ಡಿಂಗ್ ಮಷಿನ್ ಮುಖಾಂತರ ಅದನ್ನ ಕಟ್ ಮಾಡಿ ಬೀಮ್ ಈಗ ತೆರವು ಮಾಡಿದ್ದಾರೆ ಅದೊಂದು ಪೋರ್ಷನ್ ಆ ಹತ್ತೊಂಬತ್ತನೇ ಗೇಟ್ನ ನ ಮೇಲ್ ಭಾಗದಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ರೈಟ್ ಸೈಡ್ ವಿಂಡೋದಲ್ಲಿ ಆ ಬೀಮ್ ಎರಡು ಕ್ರೇನ್ ಆ ಕಡೆ ಈ ಕಡೆ ನಿಂತಿದೆ ಆ ಬೀಮ್ ಇದೆಯಲ್ಲ ಅದನ್ನು ಕಟ್ ಮಾಡಿ ತೆಗೆದಿದ್ದಾರೆ ಆದರೆ ಈ ರಭಸವಾಗಿ ನೀರು ಹರಿತಾ ಇರುತ್ತಲ್ಲ ಈ ರಭಸವಾಗಿ ಗೇಟಿಂದ ನೀರು ಹೋಗಬೇಕಾದ್ರೆ ಅಲ್ಲಿ ಗೇಟ್ ಅಳವಡಿಸ್ತಕ್ಕಂಥದ್ದು ನಿಜಕ್ಕೂ ಕೂಡ ದೊಡ್ಡ ಸವಾಲು ನಿನ್ನೆ ಸ್ವಲ್ಪ ಹಿನ್ನಡೆ ಆಯಿತು ಆದರೆ ಯಾರೂ ಕೂಡ ಉತ್ಸಾಹದಿಂದ ಉತ್ಸಾಹಗೊಂದಿಲ್ಲ ಎಲ್ಲರೂ ಕೂಡ ತುಂಬ ಸ್ಪೋರ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಆ ಬೀಮ್ ಅಡ್ಡ ಬರ್ತಾ ಇತ್ತು ಎರಡು ಕ್ರೇನ್ ಮಧ್ಯದಲ್ಲಿ ನಿಮಗೆ ಆ ಗೇಟ್ ಹೋಗ್ತಾರೆ ಆದ್ರೆ ಅದನ್ನ ಹಾಕೋದು ಸ್ವಲ್ಪ ಕಷ್ಟ ಆಗ್ತಾ ಇತ್ತು ಸೊ ತುಂಗಭದ್ರಾ ಡ್ಯಾಮ್ ಕ್ರಸ್ಟ್ ಗೇಟ್ ಕೊಚ್ ಹೋಯ್ತಲ್ಲ ಈಗ ಈಗ ಲಾಕ್ ಗೇಟ್ ಅಳವಡಿಸುವಂತಹ ಕಾರ್ಯಾಚರಣೆ ಈಗ ನಡೀತಾ ಇದೆ ಆದ್ರೆ ಡ್ಯಾಮ್ ನಿಂದ ನಿರಂತರವಾಗಿ ಅಪಾರ ಪ್ರಮಾಣದ ನೀರು ಹೋಗ್ತಾ ಇದೆ ಕೇವಲ ಹತ್ತೊಂಬತ್ತನೇ ಗೇಟ್ ಒಂದೇ ಅಲ್ಲ ಬೇರೆ ಗೇಟ್ಗಳನ್ನೂ ತೆಗೆದಿದ್ದಾರೆ ಪ್ರೆಷರ್ ಕಡಿಮೆ ಆಗ್ಲಿ ಅಂತ ಆದರೆ ಹತ್ತೊಂಬತ್ತನೇ ಗೇಟ್ ಒಂದರಿಂದನೇ ಮೂವತ್ತೈದು ಸಾವಿರ ಕ್ಯೂಸೆಕ್ ನೀರು ಹೊರಗೆ ಹೋಗ್ತಾ ಇದೆಯಲ್ಲ ಒಟ್ಟು ಎಂಬತ್ತಾರು ಸಾವಿರ ಕ್ಯೂಸೆಕ್ ನದಿಗೆ ನೀರನ್ನು ಬಿಡ್ತಾ ಇದ್ದಾರೆ ಡ್ಯಾಮ್ನಲ್ಲಿ ಒಟ್ಟು ನಲವತ್ತು ಟಿ ಎಂ ಸಿ ನೀರಿನ ಸಂಗ್ರಹ ಈಗ ಕುಸಿತವಾಗಿದೆ ನೂರ ಐದು ಟಿ ಎಂ ಸಿ ಸಾಮರ್ಥ್ಯ ಇರತಕ್ಕಂಥ ತುಂಗಭದ್ರಾ ಜಲಾಶಯ ನಲವತ್ತು ಟಿ ಎಂ ಸಿ ನೀರನ್ನು ಕಳ್ಕೊಂಡಿದೆ ಅಂದರೆ ಈ ಗೇಟ್ ಮುರಿದೋಗೋಕ್ಕೂ ಮೊದಲು ಬಿಟ್ಟಿದ್ರಲ್ಲ ಇನ್ಫ್ಲೋ ಜಾಸ್ತಿ ಆಯಿತು ಅಂತ ಅದನ್ನು ಬಿಟ್ಟು ಗೇಟ್ ಕೊಚ್ಕೊಂಡು ಹೋದ ನಂತರನೇ ನಲವತ್ತು ಟಿ ಎಂ ಸಿ ನೀರು ಹೋಗಿದೆ ಇಲ್ಲಿ ತನಕ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುಕ್ಕಣ್ಣ ಕತ್ತಿ ಅವರಿಂದ ಪಡ್ಕೊಳ್ಳೋಣ ಮುಕ್ಕಣ್ಣ ಬೆಳಿಗ್ಗೆ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಇತ್ತು ಆ ಸ್ಕೈವಾಕ್ನ ಬ್ರೀಮ್ ಅಡ್ಡ ಬರ್ತಾ ಇತ್ತು ಅನ್ನೋ ಕಾರಣಕ್ಕೆ ಅದನ್ನು ತೆಗೆಯೋ ಪ್ರಯತ್ನ ಮಾಡಿದ್ರು ಸೊ ಅದನ್ನು ಕಟ್ ಮಾಡಿ ಆಯ್ತಾ ಈಗ ಪ್ರೋಗ್ರೆಸ್ ಎಲ್ಲಿ ತನಕ ಆಗಿದೆ ಇದನ್ನ ಈ ಗೇಟ್ ಅಳವಡಿಸ್ತಕ್ಕಂಥದ್ದು ಹೌದು ಅರವಿಂದ್ ಈಗಾಗಲೇ ಅಂದರೆ ಬೆಳಿಗ್ಗೆ ಕ ಕಷ್ಟ್ಗೆ ಕಷ್ಟುಗಟ್ಟಿಗೆ ಅಂದರೆ ಹತ್ತೊಂಬತ್ತರ ತುಂಗಭದ್ರ ಜಲಸ ಹತ್ತೊಂಬತ್ತರ ಕಷ್ಟಗಟ್ಟಿನ ಅಂತ ಸ್ಕೈವಾಕ್ ಕೆಳಗಡೆ ಇರುವಂಥ ಬೀಮನ್ನು ಕಟ್ ಮಾಡಿದ್ರು ಈಗ ಮತ್ತೆ ಅದ್ರ ಕೆ ಅಂದರೆ ಅದ್ರ ಮೇಲಿರುವಂಥ ಅಂದ್ರ ಅದ್ರ ಕಟ್ ಮಾಡಿದ ದೃಶ್ಯಲ್ಲಿ ತೋರಿಸ್ತಾ ಇದ್ದೀವಿ ತುಂಗಭದ್ರ ಜಲಾಶಯದ ಮೇಲೆ ಈಗ ಅಪಾರ ಪ್ರಮಾಣದ ನೀರು ಸಹ ಹರಿತಾ ಇದೆ ಈಗಾಲೇ ಇಪ್ಪತ್ತೈದು ಗೇಟ್ಗಳ ಮೂಲಕ ಎಂಬತ್ತಾರು ಸಾವಿರ ಕ್ಯೂಸೆಕ್ ನೀರು ಹರಿದು ಹೋಗ್ತಾ ಇದೆ ಈಗ ನೋಡ್ತಾ ಇದ್ರು ಸ್ಕೈ ವಾಕಿನ ಕ್ಯಾಡಿರುವಂಥ ಕೆಡಿರುವಂತಹ ಭೀಮನ್ನ ಬೆಳಗ್ಗೆ ಕಟ್ ಮಾಡಿದ್ರು ಈಗ ಮತ್ತೆ ಏನಂದ್ರೆ ಎರಡು ದೊಡ್ಡದಾದ ಕ್ರೇನ್ ಮೂಲಕ ಸ್ಕೈ ವಾಕ್ನ ಅದು ಸ್ಕೈ ವಾಕ್ ಸಹ ಕಟ್ ಮಾಡಿ ಅದನ್ನ ತೆಗೆಯುವಂತ ಕೆಲಸ ಸಿಬ್ಬಂದಿಗಳು ನಡೀತಾ ಇದೆ ಅದನ್ನು ಸಹ ತೆಗೆದ್ರೆ ಆಮೇಲೆ ಏನಂದ್ರ ಸ್ಟಾಪ್ ಲಾಗ್ ನ ತೆಗೆದುಕೊಂಡು ಈಸಿಯಾಗಿ ಇಡಬಹುದು ಅಂತ ಕನ್ಯ್ಯ ನಾಯ್ಡು ತಜ್ಞರ ತಂಡ ಈಗ ಸಿಬ್ಬಂದಿಗಳಾಗಿರ್ಬೋದು ಕಾರ್ಮಿಕರು ಕೆಲಸದಲ್ಲಿ ಕಾರ್ಯದಲ್ಲಿ ತೊಡಿದ್ದಾರೆ ಸ್ಕೈ ವಾಕಿಂಗ್ ಸಹ ಕಟ್ಟು ಮಾಡುವಂಥ ಎಲ್ಲಾ ಸಾಮಗ್ರಿಗಳನ್ನು ತೆಗೆದುಕೊಂಡು ಸಿದ್ಧತೆ ಮಾಡಿದ್ದಾರೆ ಎರಡು ಸಹ ಅಂದರೆ ಕ್ರೇನ್ಗಳನ್ನ ಸ್ಕೈ ವಾಕ್ಗಳನ್ನು ಈಗಾಗಲೇ ಕಟ್ಟಿ ಈಗಾಗಲೇ ಅದುವಂಥ ಕಟ್ಟು ಕಟ್ಟು ಮಾಡುವಂಥ ಕೆಲಸದಲ್ಲಿ ಅದನ್ನು ಸ್ಕೈ ವಾಕ್ ಸಹ ತೆಗೆದು ನಂತರ ಅಂದ್ರೆ ಇದು ಸ್ಟಾಪ್ ಲಾಗನ್ನು ಇಡುವಂಥ ಕೆಲಸ ನಡೀತಾ ಆದರೆ ಕಳೆದ ಒಂದು ವಾ ಅಂದರೆ ಒಂದು ವಾ ಆರು ದಿನಗಳಿಂದ ನಿರಂತರವಾಗಿ ತುಂಗಭದ್ರ ನದಿಯಿಂದ ತುಂಗಭದ್ರ ನಿಂದ ಅಪಾರ ಪ್ರಮಾಣದ ನೀರು ಎಂದ್ರೆ ನದಿಯಾಗಿ ಪೋಲಾಗ್ತಾ ಇದೆ ನಲವತ್ತರಿಂದ ನಲವತ್ತೈದು ಟಿ ಎಮ್ ಸಿ ಈಗಾಗಲೇ ಖಾಲಿ ಆಗಿದೆ ನೂರ ಐದು ಟಿ ಸಿ ಸಾಮರ್ಥ್ಯದ ಸಂಪೂರ್ಣವಾಗಿ ಭರ್ತಿ ಆಗಿತ್ತು ಇದು ಕಟ್ಟಿ ಮುಂಚೆಗೆ ನಲವತ್ತರಿಂದ ನಲವತ್ತೈದು ಟಿ ಎಮ್ ಸಿ ಖಾಲಿ ಆಗಿ ಒಂದನೇ ಬೆಳೆಗೂ ನೀರು ಸಿಗುವುದು ಅನುಮಾನ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳ್ಬಹುದು ಯಾಕಂದ್ರೆ ಗಾಲೆ ಅವರು ಹೇಳೋ ಪ್ರಕಾರ ಅರವತ್ತು ಟಿ ಎಮ್ ಸಿ ಖಾಲಿ ಆಗೋರಿಗೆ ಯಾವುದೇ ರೀತಿ ಮಾಡಲ್ಲ ಅಂತ ಇದ್ರು ಈಗ ಏನಾದರೂ ಮಾಡಿ ಮೂವತ್ತು ಟಿ ಎಮ್ ಸಿ ಹಿಡ್ಕೊಂಡು ಮಾಡಬೇಕಂತೇಳಿ ಅರಸಾಹಾಸ ಪಡ್ತಾ ಇದ್ರು ಆದ್ರೆ ಕನ್ನನಹಳ್ಳಿ ಸಾಕಷ್ಟು ಸಮಸ್ಯೆ ಬರ್ತಾ ಇದಾವೆ ಎದುರಿಸ್ತಾ ಇದ್ದಾರೆ ಮತ್ತು ತಂತ್ರಗೂ ಸಾಕಷ್ಟು ಅಷ್ಟೇ ಅಲ್ಲ ಅಲ್ಲಿ ನಿನ್ನೆ ಸಹ ಎರಡು ಮೂರು ಸಲ ಪ್ರಯತ್ನ ಪಟ್ಟರು ಏನೇನು ಇಡಬೇಕು ಸ್ಟಾಪ್ಲಾಗ್ ಇಡಬೇಕಂತೇಳಿ ಆದರೂ ಸಹ ಅಲ್ಲಿ ಲಾಗ್ ದೊಡ್ಡದಾದ ಕಾರಣಕ್ಕಾಗಿ ಸಮಸ್ಯೆ ಆಯ್ತು ಈಗ ಮತ್ತೊಂದು ಸ್ಟಾ ಲಾಕ್ ತೆಗೆದುಕೊಂಡು ಬಂದು ಬೆಳಿಗ್ಗೆನೆ ಈಗ ಭೀಮನ್ನು ಕಟ್ ಮಾಡಿದ್ದಾರೆ ಮತ್ತೆ ಈಗ ಸ್ಕೈ ವಾಕನ್ನ ಈಗ ಕಟ್ ಮಾಡುವಂತಹ ಸಿಬ್ಬಂದಿಗಳು ನಿರಂತರ ಆಗಿದ್ದಾರೆ ಆದ್ರೆ ಒಟ್ಟಾರೆ ಹೇಳ್ಬೇಕಂದ್ರೆ ಆರು ಲಕ್ಷ ಎಕ್ಟರ್ ಟನ್ ಎಕ್ಟರ್ ಪ್ರದೇಶದಲ್ಲಿ ಬೆಳೆದಿರುವಂಥ ಭತ್ತಕ್ಕೆ ಈಗ ರೈತರಿಗೆ ಅನುಮಾನ ವ್ಯಕ್ತಪಡಿಸಿದೆ ಒಂದನೇ ಬೆಳಗ್ಗೆ ಸಿಗುತ್ತೋ ಇಲ್ಲಂಬುದು ಅನುಮಾನಕ್ಕೆ ಎಡೆ ಮಾಡಿದೆ ಆದರೆ ಜನಪತಿಗಳಾಗಿರ್ಬೋದು ಈ ಬಗ್ಗೆ ಜಾಸ್ತಿ ಏನಂದ್ರೆ ಒತ್ತು ತೋಂತ ಇಲ್ಲ ಅಂತಾನೆ ಹೇಳ್ಬೋದು ಒಟ್ಟಾರೆ ಹೇಳಬೇಕಂದ್ರೆ ಸಾಕಷ್ಟು ಇದ್ರ ಮೇಲೆ ಸಾವಿರಾರು ಕುಟುಂಬಗಳು ಕುಟುಂಬಗಳು ಆಸರಾಗಿದೆ ತುಂಗಭದ್ರ ಜಲಾಶಯ ಮೇಲೆ ನೂರಾರು ರೈಸ್ ಮಿಲ್ ಇದೆ ಅದು ಕುಟುಂಬ ಜಲಸೆ ಈ ಬಾರಿ ಎರಡು ಬೆಳೆ ಬೆಳಿಬೇಕಂತ ರೈತರ ಕನಸು ನುಚ್ಚು ನೂರಾಗಿದೆ ಅಂತ ಹೇಳ್ಬೋದು ಅರವಿಂದ್ ಮುಖಂಡ ಥ್ಯಾಂಕ್ ಯು ತಮ್ಮ ಎಲ್ಲಾ ಮಾಹಿತಿಗಾಗಿ ಸೊ ನೋಡೋಣ ಇವತ್ತು ಸಾಯಂಕಾಲದ ವೇಳೆಗೆ ಏನಾದರೂ ಒಂದು ಗುಡ್ ನ್ಯೂಸ್ ಕೊಡ್ತಾರಾ ಆ ಸ್ಟಾಪ್ ಲಾಕ್ ಗೇಟ್ ಅಳವಡಿಸ್ತಾರ ಅಂತ ವೇಟ್ ಮಾಡೋಣ